ಈಗ ನಮಗೆ ಸರ್ಕಾರ ಇದೆ, ನಾನು ಯಾವ ಸ್ಥಾನದಲ್ಲಿ ಇದ್ದೇನೆ ಅಂತ ಸರ್ಕಾರಕ್ಕೆ ಗೊತ್ತುಂಟ? ಸರ್ಕಾರವನ್ನು ಜನರು ನಮ್ಮ ನಡೆಸುದು, ಆ ಜನರ ತಿಳುವಳಿಕೆಯ ಸ್ಟ್ಯಾಂಡರ್ಡ್ ಮಟ್ಟ ಹೇಗಿರ್ತದೋ ಹಾಗೆ ಸರ್ಕಾರ ಇರ್ತದೆ. ಈಗ ಒಂದು ಮೂಲ ಶಕ್ತಿ ನಮ್ಮನ್ನೆಲ್ಲ ಸೃಷ್ಟಿ ಮಾಡಿದ್ದು ಆಯ್ತಲ್ಲ, ಇದಕ್ಕೆ ಪಿಂಡಣ್ಣ ಅಂತ ಹೇಳ್ತೇವೆ ಗೊತ್ತಿದ್ದವರಿಗೆ. ಸರಿಯಲ್ಲ ಉಪ್ಪ ಪಿಂಡವನ್ನು ಮತ್ತದು ಅದಕ್ಕೋಸ್ಕರ ಮಾತ್ರನೇ ಆ ಶಬ್ದ ಆಯ್ತಲ್ಲ. ಇದರ ಹೊರಗಿಂದ ಅಂಡ ಅಂಡ ಅಂತ ಹೇಳ್ತೇವೆ, ಕೋಳಿ ಮೊಟ್ಟೆ ಆಗುತ್ತಲ್ಲ ನಮ್ಮ ಈ ಜಗತ್ತು ಆಯ್ತಲ್ಲ. ಈ ಭೂಮಿಯೆಲ್ಲ ಸೇರಿದ್ರೆ ಅದು ಒಂದು ಗೋಲಾಕೃತಿ ಆಗಿ ಉಂಟಲ್ವಾ, ಅದು ತನ್ನ ಕ್ಷದಲ್ಲಿಯೂ ತಿರುಗ್ತದೆ, ಇನ್ನೊಂದು ಸೂರ್ಯನಿಗೂ ಸುತ್ತು ಬರ್ತದೆ ಅಲ್ವಾ. ಆದ್ರಿಂದ ಅದಕ್ಕೆ ಆ ಹೆಸರನ್ನು ಕೊಟ್ಟಿದ್ದಾರೆ, ಅಂಡ ಅಂತ ಹೇಳುವಂತ ಹೆಸರು ಅರ್ಥ ಆಗಲಿ ಅಂತ ಕೊಟ್ಟಿದ್ದಾರೆ. ಅದರ ಹೊರಗಿಂದ ಉಂಟಲ್ಲ, ಹೊರಗೆ ನಕ್ಷತ್ರ ನೋಡುದಿಲ್ಲ ಅವ್ರ ಹತ್ರ ಸ್ಮಾರ್ಟ್ ಉಂಟು, ಇಂಜಿನ್ ಟಿವಿ ಉಂಡು, ಐದಂಟರ ಐದಂಚಿನ ತುಂಬ ಆಯ್ತಲ್ಲ. ನಾನು ನಿಮ್ಮ ಹತ್ರ ಬೇಕೇಳಿದ್ದು, ನಿಮ್ಮ ಮನೆಯ ಮಕ್ಕಳು 6 ಗಂಟೆಗೆ ಬಾಗಿಲು ತೆಗೆದು ಮನೆಯನ್ನು ಆ ಸೂರ್ಯನ ಒಂದು ಬೆಳಕನ್ನು ಬರುವಂತದ ಒಂದು ಅವಕಾಶವನ್ನು ನಮ್ಮ ಹೆತ್ತವರು ಮಾಡಿಕೊಟ್ಟಿದ್ದಾರೋ, ಅತಿ ಶುಭ್ರವಾದಂತ ನಿರ್ಮಲವಾದಂತ ಗಾಳಿ ನಿಮ್ಮ ಅದು ಉಚಿತ ಸಿಗ್ತದೆ, ದೇವರಿಂದ ಉಚಿತ ಸಿಗ್ತದೆ, ದೇವರಿಂದ ಅವರಿಂದ ಕೈಯಿಂದ ಹಾಕುವಂತದ್ದು, ಇವರು ಕೊಟ್ಟಂತ ಉಚಿತ ಅಲ್ಲ ಇದು, ನಮ್ಮ ಗೊತ್ತುಂಟ. ಇದೆಲ್ಲ ಗೊತ್ತಿಲ್ಲದೆ ಇದರ ಅರ್ಥ ಏನು ಅಂತ ಹೇಳಿದ್ರೆ, ನಮ್ಮ ನೈತಿಕತೆಯ ಬಗ್ಗೆ ನಮಗೆ ಜ್ಞಾನ ಇಲ್ಲ, ಹಾಗಾಗಿ ನಮಗೆ ಈ ಒಂದು ಪರಿಸ್ಥಿತಿ ಬಂದದ್ದು. ಇಲ್ಲದ್ರೆ ಇದು ಪರಿಸ್ಥಿತಿ ಬರ್ತಲೇ ಇರಲಿಲ್ಲ. ಮತದಾನದ ಮೂಲಕ ನಮ್ಮ ಜನಪ್ರತಿನಿಧಿಗಳು ಚುನಾಯಿತರಾಗ್ತಾರೆ, ಆ ಮತದಾರ ಆಗೋದು ಯಾರು? ಪ್ರಜಾಪ್ರಭುಗಳಲ್ವ, ಪ್ರಜೆಗಳಿಗೆ ಪ್ರಭು ಅಂತ ಹೆಸರಿಟ್ಟು ಕರೀತಾ ಇಲ್ವಾ? ಪ್ರಭು ಅಂತ ಹೇಳಿದ್ರೆ ರಾಜ ಅಲ್ವಾ? ಆ ರಾಜನ ಸ್ಥಾನ ಇರಬೇಕು, ಏನಿರ್ಬೇಕು ನೋಡಿ, ಬ್ರಹ್ಮ ಹುಟ್ಟಿಸಿ ಆಗ್ತಾನೆ, ನಾರಾಯಣ ಸಾಕ್ತಾನೆ, ಆಮೇಲೆ ಶಿವ ನಿಮಗೆ ವಯಸ್ಸಾದ್ಮೇಲೆ ನಿಮಗೆ ಇನ್ನೊಂದು ಜನ್ಮ ಕೊಡ್ತೇನೆ ಅಂತ ಕೊಂಡೋಗ್ತಾನೆ. ಈಗ ನಮ್ಮನ್ನು ಸಾಕುವಂತದ್ದು ಸರ್ಕಾರ ಅಲ್ವಾ? ಆ ಸರ್ಕಾರ ಮಹಾವಿಷ್ಣುವಿನ ಸ್ಥಾನದಲ್ಲಿ ಇದೆ ಅಂತೇಳಿ ಯಾವುದಾದ್ರೂ ಇಲ್ಲಿಂದ ಪಂಚಾಯತ್ ಇಂದ ಹಿಡಿದು ಇಲ್ಲಿ ಪಾರ್ಲಿಮೆಂಟ್ನವರೆಗೆ ತಿಳ್ಕೊಂಡವರು ಯಾರಾದ್ರೂ ಇದ್ದಾರ? ಒಂದು ರಾಜಕೀಯ ಶಾಸ್ತ್ರ ಅಂತ ಇದೆ, ಪೊಲಿಟಿಕಲ್ ಸೈನ್ಸ್ ಅಂತೇಳಿ, ಆ ಪುಸ್ತಕವನ್ನು ಓದಿದವರು ಯಾರಾದ್ರೂ ಇದ್ದಾರ? ರಾಜಕೀಯ ಧರ್ಮ ಗೊತ್ತುಂಟ? ಈಗೆಲ್ಲ ಗೊತ್ತಿಲ್ಲದವರಿಗೆ ನಾವು ಓಟ್ ಹಾಕಿ ಒತ್ತಿ ಕಲಿಸ್ತೇವಲ್ಲ, ನಮ್ಮನ್ನು ಏನು ಅಂತ ಕರಿಬೇಕು? ಹಾಗಾಗಿ ಒಂದು ಸರ್ಕಾರ ಸರಿಯಾಗಿ ನಡೀಬೇಕು ಅಂತಿದ್ರೆ ಆ ಸರ್ಕಾರವನ್ನು ನಡೆಸುವಂತ ಕಾನೂನು ಹೇಗಿದೆ, ಶಾಸ್ತ್ರ ಹೇಗಿದೆ, ನೈತಿಕತೆ ಹೇಗಿದೆ ಎಂಬುದನ್ನು ಸರಿಯಾಗಿ ಅರಗಿಸಿಕೊಂಡು ಜೀರ್ಣ ಮಾಡಿಕೊಂಡು ಸರ್ಕಾರವನ್ನು ನಡೆಸಿದ್ರೆ ಮಾತ್ರ ಅದು ಸರಿಯಾಗಿ ನಡೆಯಲಿಕ್ಕೆ ಸಾಧ್ಯ, ಇಲ್ಲದ್ರೆ ಇಲ್ಲ. ಈಗ ನೀವು ಯೋಚನೆ ಮಾಡಿ, ಉಚಿತವಾಗಿ ನಿಮಗೆ ಸಿಕ್ಕಿದಲ್ಲ ಕೆಲವೆಲ್ಲ, ಇದರಿಂದ ಆದ ಪರಿಣಾಮ ಏನು ಅಂತ ಹೇಳುತ್ತೆ, ಯಾರು ಏನು ಇರಬಹುದು ಅಂತ ತಿಳ್ಕೊಳ್ಳುವಂತ ಶಕ್ತಿ ಸರ್ಕಾರದ ಮಂತ್ರಿಗಳಿಗೋ ಸಚಿವರಿಗೋ ಅಥವಾ MLAಗಳಿಗೋ ಇಲ್ಲೋ? ಹಾಗಾದ್ರೆ ಎಷ್ಟು ಜನ ರಾಜಕೀಯ ಶಾಸ್ತ್ರವನ್ನು ತಂತ ಜನ ನಮ್ಮ ದೇಶದಲ್ಲಿ ಇರುವುದೇ ಯಾಕೆ? ಕೃಷಿ ಕ್ಷೇತ್ರದಲ್ಲಿ ತಜ್ಞತೆಯನ್ನು ಪಡೆದವರು ಇಲ್ವೋ? ವಿಜ್ಞಾನ ಕ್ಷೇತ್ರದಲ್ಲಿ ತಜ್ಞತೆಯನ್ನು ಪಡೆದವರು ಇಲ್ವೋ? ಕಾರ್ಮಿಕರಿಗೆ ಸಂಬಂಧಪಟ್ಟು ನಾನೊಬ್ಬ ವಕೀಲ, ವಿವೇಕಾನಂದ ಕಾಲದಲ್ಲಿ 17 ವರ್ಷ ನಾನು ಪಾಠ ಮಾಡಿದ್ದೇನೆ, ಅವರಿಗೆ ಸಂಬಂಧಪಟ್ಟು ಕಾನೂನು ಇದೆ, ಈ ಕಾನೂನಿಗೆ ಒಬ್ಬ ಮಂತ್ರಿ ಇಲ್ವೋ, ಕಾರ್ಮಿಕ ಮಂತ್ರಿ ಇಲ್ವೋ, ನಿಮಗೆ ಏನೆಲ್ಲ ಸವಲತ್ತುಗಳು ಉಂಟು ಅಂತ ಹೇಳಿ ಆ ಮಂತ್ರಿ ಅವನ ಒಂದು ಸಮಿತಿಯನ್ನು ಮಾಡಿ ವಿಷಯಗಳನ್ನು ತಿಳ್ಕೊಂಡು ನಮ್ಮ ಜನರಿಗೆ ಆ ಮಾಹಿತಿಯನ್ನು ಮುಟ್ಟಿಸಿದ್ದಾರೋ? ಅದು ಯಾವುದನ್ನು ಬೇರೆ ಬೇರೆ ಇಲಾಖೆಗಳುಂಟು, ಅದನ್ನೆಲ್ಲ ಆ ವಿಷಯಗಳನ್ನೆಲ್ಲ ತಿಳ್ಕೊಳ್ಬೇಕಾದಂತ ವಿಷಯವನ್ನು ತಿಳ್ಕೊಂಡು ಮತದಾನ ಮಾಡಿದ್ರೆ ನಮಗೆ ಒಳ್ಳೆಯ ನಾಯಕರು ಸಿಕ್ಕುದಿಲ್ವಾ?
ಈಗ ನೋಡಿ ಏನಾಗಿದೆ ಅಂತೇಳಿ. ನಾನು ಅವರ ಮೇಲೆ ದ್ವೇಷದಿಂದ ಹೇಳುವುದೆಲ್ಲ ಅಭಿಪ್ರಾಯ ಬೇರೆ, ಆದ್ದರಿಂದ ಹೇಳಲೇಬೇಕಂತೇನೆ. ಸಿದ್ದರಾಮ ಅಂತ ಹೆಸರಿಟ್ಟುಕೊಂಡಿದ್ದಾರಲ್ಲ, ಅದು ಯಾರ್ದು? ಬಸವಣ್ಣನ ಕಾಲದ ಹೆಸರದು, ಹೆಸರದು. ಅವರು ಹೇಳಿದ್ದೇನು ಸಮಾನ ಅಂತ ಹೇಳಿದ್ರು. ಯಾವ ರೀತಿಯ ಸಮಾನ? ಮೊದಲು ನೈತಿಕವಾದ ಸಮಾನ ಬಂದಂತೆ ಅವರು ಹೇಳಿದ್ರು. ಈಗ ನಮ್ಮನ್ನು ಆಳುವವರಲ್ಲಿ ಎರಡು ಬಂಗಡ ದೊಡ್ಡ ದೊಡ್ಡ ಬಂಗಡ ಯಾರಂತ ನಿಮಗೆ ಗೊತ್ತುಂಟು, ನಾವು ನಿಮಗೆ ಹೊತ್ತಲಿಕ್ಕೆ ಹೋಗುದಿಲ್ಲ. ಆದ್ರೆ ನಮ್ಮ ಹಿರಿಯರು, ನಮ್ಮ ಗುರುಗಳು ಅಂತ ನಾವು ಯಾರನ್ನ ಹೇಳ್ತೇವೋ ಅವರನ್ನು ನಾವು ಅನುಸರಿಸಿಕೊಂಡು ಅವರ ಆದರ್ಶದ ನೆರಳಲ್ಲಿ ನಾವು ಆಡಳಿತ ಮಾಡ್ಬೇಕು ಅಂತ ಹೇಳುವಂತದ್ದು ಆಡಳಿತದಲ್ಲಿ ಇರುವಂತ ಜನರಿಗೆ ಗೊತ್ತುಂಟ? ಹಾಗಾಗಿ ಈ ಗೊತ್ತಿಲ್ಲದಂತ ಜನರಿಗೆಲ್ಲೂ ನಾವು ಕೂಡ ಗೊತ್ತಿಲ್ಲದೆ ಇದ್ದು ಆರಿಸಿ ಕಳಿಸುವುದರಿಂದಾಗಿ ಅಲ್ವಾ ಇಂಥ ಪರಿಸ್ಥಿತಿ ಬಂದದ್ದು. ಇನ್ನೂ ಒಂದು ಹೇಳ್ತೇನೆ, ಬಡವ ಬಡವ ಅಂತ ಹೇಳ್ತಾರಲ್ಲ, ಸ್ವಾತಂತ್ರ್ಯ ಬಂದು 60 ವರ್ಷಗಳ ಕಾಲ ಒಂದು ಪಕ್ಷ ಆಡಳಿತವನ್ನು ಮಾಡಿದ್ರು. ಇಂದಿರಾ ಗಾಂಧಿ ಅವರು ಗರೀಬಿ ಹಟಾವು ಅಂತ ಘೋಷಣೆ ಮಾಡಿದ್ರು. ಇಷ್ಟು ವರ್ಷದಲ್ಲಿ ನಿವಾರಣೆ ಆಗದಂತ ಈ ಬಡತನ ನಮ್ಮ 5 ಗ್ಯಾರಂಟಿಗಳಲ್ಲಿ ನಿವಾರಣೆ ಆಗಿಬಿಡ್ತದ? ಬಡತನ ನಿವಾರಣೆ ಆಗಬೇಕು ಅಂತಿದ್ರೆ ಏನೆಲ್ಲ ಆಗಬೇಕು ಅಂತ ಹೇಳುವಂತ ಮಾಹಿತಿಯನ್ನು, ಆ ನೈತಿಯ ನೀತಿ ಬೋಧೆಯನ್ನು ನಮ್ಮ ಸರ್ಕಾರ ಮಾಡಿದ, ನೀವೇ ಯೋಚನೆ ಮಾಡಿ. ಈಗ ಅನ್ನದ ಬಗ್ಗೆ ಬದಲು ಹಣವನ್ನು ಕೊಟ್ಟರೆ ಏನಾಗ್ತದೆ? ಅನ್ನದ್ದು ಹಣದ್ದು ಹಣವನ್ನು ತಿನ್ಲಿಕ್ಕೆ ಆಗ್ತದ? ಅನ್ನ ತಿನ್ನುವಂಥದ್ದು ಆಯ್ತಲ್ಲ, ಅದಕ್ಕೆ ಜೀರ್ಣ ಆಗುವಂತ ಕ್ರಿಯೆ ಇದೆ. ಈಗ ಜೀರ್ಣ ಆಗದಷ್ಟು ಹಣವನ್ನು ಕೊಟ್ಟಿಕೊಟ್ಟರೆ ಇಲ್ಲಿ ಎಲ್ಲ ನಮ್ಮನ್ನು ಯಾರು ಆಳುವವರಿದ್ದಾರೋ ಅವರು ಎಲ್ಲ ಸಂಪಾದನೆ ಮಾಡಿರುವುದಿಲ್ಲ. ನೀವು ಫೋಟೋದಲ್ಲಿ ಲಕ್ಷ್ಮೀನಾರಾಯಣ ಫೋಟೋ ಉಂಟು, ಈ ನಾರಾಯಣ ಏನು ಮಾಡಿದ್ದಾನೆ ಅಂತ ಹೇಳಿದ್ರೆ ಇಲ್ಲಿ ನನ್ನ ಹೃದಯದಲ್ಲಿ ಇನ್ನು ನೀನು ಅಂತ ಹೇಳಿ ತನ್ನ ಹೆಂಡತಿಗೆ ಹೇಳಿದ್ದಾನೆ. ಆಕೆ ಏನು ಮಾಡಿದೆ? ನಿನ್ನ ಈ ತತ್ವಜ್ಞಾನ ಮತ ಇದ್ರಿಂದ ಆದ ಪ್ರಯೋಜನ ಅಂತ ಹೇಳಿ ಕಾಲಿನ ಹತ್ರ ಬಂದು ಕೂತಿದ್ದಾಳೆ. ಇದರ ಅರ್ಥ ಎಲ್ಲ ಅವನು ಇಲ್ಲಿ ಎಷ್ಟೋ ಜನ ಕಾವಿಶಾಟಿ ಹಾಕಿಕೊಂಡಿದ್ದಾರಲ್ಲ ಹೇಳಿದ್ದಾರ ನನಗೆ. ಹಾಗಾದ್ರೆ ನಾವು ಈ ಪ್ರಭುಗಳಾಗಿ ಇರಬೇಕಾದವರು ಯಾವ ಪರಿಸ್ಥಿತಿಯಲ್ಲಿ ಇದ್ದೇವೆ ಅಂತ ನೀವೇ ಯೋಚನೆ ಮಾಡಿ. ಅವರು ಕೊಟ್ಟಿದ್ದಾರೆ, ನಾವು ಕೈ ಹಾಕಿದ್ದೇವಲ್ಲ, ನಮ್ಮ ಮಾನಸಿಕ ಪರಿಸ್ಥಿತಿ ಎಂತದ್ದು ಹೇಳಿ, ಏನು ಹೇಳಿ? ಒಂದು 5 ಕಿಲೋ ಅಕ್ಕಿ ಸಿಗ್ತದೆ, ಅದರಲ್ಲಿ ಬೇಕಾದ್ರೆ ಗುಣಿಸಲಿಕ್ಕೆ ಬರ್ತದೆ. ಮಾಂಸ ತಿನ್ನುವವರಿಗೆ ಅಷ್ಟು ಅಕ್ಕಿ ಬೇಕಾಗುದಿಲ್ಲ ಅಂತವ್ರು ನಮ್ಮಲ್ಲಿ ಅಧಿಕ ಸಂಖ್ಯೆಯಲ್ಲಿ ಇದ್ದಾರೆ. ಅದರ ಮೇಲೆ 10 ಕಿಲೋ ಬರ್ತಾರೆ, ಏನು ಹೇಳ್ಬೇಕು? ಈಗ 10 ಕಿಲೋ ಕೊಡ್ತಾರ ಬೊಕ್ಕರಿಗೆ ಕೊಡ್ತೇನೆ, ಏನು ಕೊಡ್ತೇನೆ ಅಂತ ಹೇಳಿದ್ರೆ ಇದಕ್ಕೇನು ಅರ್ಥ? ಇದನ್ನು ಮಾಡಿದ್ದಾರೆ, ನಿಮಗೆ ಗೊತ್ತುಂಟು ಕಂಡೀಷನ್ ಹೇಳಿದ್ದಾರ ಮೊದಲು ಈ ಭಾಷಣ ಎಲ್ಲ ಮಾಡುವಾಗ ಆ ಕಂಡೀಷನ್ ಬಗ್ಗೆ ಹೇಳಿದ್ದಾರ? ಅದು ಹೇಳಿಲ್ಲ. ಅದು ಹೇಳದೆ ಈಗ ಸಮಯ ಸಾಧಿಸಿಕೊಳ್ಳುದು 24 ಗಂಟೆ ಒಳಗೆ ನಾವು ಜಾರಿಗೆ ತರ್ತೇವೆ ಹೇಳಿದಾರಲ್ಲ ತಂದ್ರ. ಇವರು ವಚನಭ್ರಷ್ಟರಾದ್ರು ಹೌದಲ್ಲ? ಇದು ವಚನಭ್ರಷ್ಟತೆ ಅಲ್ಲ ಅಂತ ಯಾರಾದ್ರೂ ಕೇಳ್ತಾನ? ಯಾರೇ ಇರಲಿ ಅನ್ಯಾಯ ಮಾಡಿ ಆಗದಾಗ ನಾವು ನ್ಯಾಯಮುಕ್ತರಾದ್ರೆ ಅದನ್ನು ಪ್ರತಿಭಟಿಸಬೇಕು ಅಂತ ಹೇಳುವ. ಈಗ ಅವರು ಮಾಡಿದ್ದರಿಂದ ಅದರ ಪರಿಣಾಮ ಏನಾಗಿದೆ? ಈಗ ಇವರೇ 10 ಕಿಲೋ ಕೊಡ್ತಾರಂತ ಇಟ್ಟುಕೊಳ್ಳಿ, ಅದನ್ನು ತೆಗೆದುಕೊಂಡು ಕಾಲಸಂತೆಯಲ್ಲಿ ಬಾರದಿರೋ ಈ ಮಾರುವ ಮನಸ್ಥಿತಿಯನ್ನು ಇಂಥ ಕೆಟ್ಟ ಒಂದು ನೆರಳಿಗೆ ಬರುವಂತಹ ಮನಸ್ಥಿತಿಯನ್ನು ನಮ್ಮ ಜನರಲ್ಲಿ ಹುಟ್ಟಿಸಲವರು ಯಾರು? ಇದನ್ನು ನಾವು ಯೋಚನೆ ಮಾಡದೆ ಸುಮ್ಮನೆ ಏನು ಮಾತಾಡಿಕೊಂಡಿದ್ರೆ ಏನು ಪ್ರಯೋಜನ ಇಲ್ಲ. ಹಾಗಾಗಿ ನಮ್ಮಲ್ಲಿ ಆಗಬೇಕಾದಂತ ಯಾವುದು ಅಂತ ಹೇಳಿದ್ರೆ ಸುಧಾರಣೆ ಅಂತ ಹೇಳಿದ್ರೆ ವೈಚಾರಿಕವಾದ ಕ್ರಮ, ವಿಚಾರವನ್ನು ತಿಳಿದುಕೊಂಡು ಈ ದೇಶವನ್ನು ಹೊಸ ರೀತಿಯಲ್ಲಿ ಕಟ್ಟುವಂತಹ ಒಂದು ಮನಸ್ಥಿತಿ ನಮ್ಮ ಜನರಿಗೆ ಎಲ್ಲಿವರೆಗೆ ಬರುವುದಿಲ್ಲೋ ಅಲ್ಲಿವರೆಗೆ. ಈಗ ನಾವು ಪ್ರಭುಗಳನ್ನ ನಾವು ಗುರುವರು, ನಾವು ಭಿಕ್ಷುಕರಾಗಿದ್ದೇವೆ, ಅವರು ಭಿಕ್ಷುಕರೇ. ಇಲ್ಲದಿದ್ರೆ
ಸರ್ಕಾರಕ್ಕೆ ಸಿಕ್ಕೋದನ್ನು ಇವ್ರಿರ್ತಾರ, ಅವರು ಬಿಚ್ಚುಗಳೇ, ಶ್ರೀಮಂತ ಬಿಚ್ಚುಗಳ. ಆಯ್ತಲ್ಲ, ಆಯ್ತು. ಅವನು ಹೇಗೆ ಸತ್ತುಕೊಳ್ಳಿ ನೋಡುವ ಬೇರೆ ಇದ್ದಾನೆ, ಪಾಪ ಪುಣ್ಯವನ್ನು ನೋಡಿ ಅವನಿಗೆ ಜನ್ಮವನ್ನು ದೇವರು ಕೊಡುವವರಿದ್ದಾನೆ. ಆದ್ರೆ ದೇವರ ಬಗ್ಗೆ ಆದರೂ ಸರಿಯಾದ ನಂಬಿಕೆ ಉಂಟು ಅಂತ ಹೇಳಿದ್ರೆ ಹೇಳ್ತದೆ. ಇಲ್ಲದಿದ್ರೆ ಈ ಬಸ್ಸಿನಲ್ಲಿ ಹೋಗು, ಉಚಿತವಾಗಿ ಹೋಗು ಅಂತ ಯಾರು ಹೋಗ್ತಿರ್ಲಿಲ್ಲೋ, ಪ್ರಯಾಣ ಮಾಡ್ತಾ ಇರ್ಲಿಲ್ವೋ? ಆಯ್ತಲ್ಲ, KSRTC ಬಸ್ ಮಂಗಳೂರಿಂದ ಉಡುಪಿಗೆ ಕಡಿಮೆ ಅಲ್ವೋ? ಈಗ ಖಾಸಗಿ ಬಸ್ನವರು ನಲ್ಲಿ ಪ್ರಯಾಣ ಮಾಡಬೇಕು, ಹಿಂದೆ ಮಾಡ್ತಾ ಇರ್ಲಿಲ್ವೋ? ಆದ್ರೆ ಈ ಉಚಿತವಾದಿಯಿಂದ ಅವರಿಗೆ ನಷ್ಟ ಆಗದೇ ಇಲ್ವೋ? ಅವರು ದುಡ್ಡು ಹಾಕಲಿಲ್ಲ, ಕೋಟಿ ಕೊಟ್ಟ ಕೊಟ್ಟಲಿಲ್ವೋ ಹೊಲಕ್ಕೆ? ಅದನ್ನು ಚಾಲನೆ ಮಾಡ್ಬೇಕಾದ್ರೆ ಒಂದು ಸಿಬ್ಬಂದಿ ಒಬ್ಬ ಇಲ್ವೋ? ಇದನ್ನೆಲ್ಲ ಸಾಕುದು ಬೇಡವೋ? ಹಾಗಿದ್ರೆ ಅವರಿಗೆ ತೊಂದರೆ ಆಗುವ ಹಾಗೆ ಮಾಡಿ ಇವರು ಸರ್ಕಾರದ ದುಡ್ಡನ್ನು ಇವರು ಉಚಿತವಾಗಿ ಹಂಚುವುದು ಅಂತ ಹೇಳಿದ್ರೆ ಏನರ್ಥ? ಎಲ್ಲಿಯವರೆಗೆ ಪರಿಸ್ಥಿತಿ ಬಂದಿದೆ ಅಂತ ಹೇಳಿದ್ರೆ, ಹೆಂಡತಿ ಎಲ್ಲ ಕ್ಷೇತ್ರಗಳಿಗೆ ಹೋಗ್ತಾಳೆ, ಆಯ್ತಲ್ಲ. ಇವನಿಗೆ ಈ ಒಂದು ಧರ್ಮದ ಬಗ್ಗೆ ಒಲವು ಸಿಕ್ಕಿದ್ದು ಈ ಐದು ರೀತಿಯ ಗ್ಯಾರಂಟಿ ಅನಂತರವೋ? ಅದಕ್ಕಿಂತ ಮೊದಲು ಧರ್ಮಸ್ಥಳ ಇರಲಿಲ್ವೋ? ಉಡುಪಿ ಇರಲಿಲ್ವೋ? ತಿರುಪತಿ ಇರಲಿಲ್ವೋ? ಈಗ ನಡಿಗತ್ತು ಪ್ರತಿಯಾಗಿದೆ ಬಿಡಿ, ಆಯ್ತಲ್ಲ. ಹೋಗ್ತಾಳೆ. ನಾನು ಸ್ಮಾರ್ಟ್ ನಲ್ಲಿ ನೋಡಿದೆ, ಒಬ್ಬ ಹೇಳಿಕೊಡ್ತಾನೆ, ಏನು ಉಳಿದಿ ಧರ್ಮಸ್ಥಳ ಉಪಯೋಗಗಳು ಯಾರು ಅಡಿಗೆ ಮಾಡ್ಕೊಳ್ಳು, ಆಯ್ತಲ್ಲ. ಇದು ಅವರಿಗೆ ಏನಾಗ್ತದೆ ಅಂತ ಹೇಳಿದ್ರೆ, ಈ ಬಸ್ನಲ್ಲಿ ಹೋಗುವಂತದ್ದೇ ಅವರ ಚಾರಿ ಆಗ್ತದೆ. ಮತ್ತೆ ಅವರು ಮನೆಯಲ್ಲಿ ಮಾಡಬೇಕಾದಂತ ಅಡುಗೆಯ ಕೆಲಸವನ್ನು ಸರಿಯಾಗಿ ಮಾಡುದಿಲ್ಲ. ನಮಗೆ ದುಡ್ಡು ಸಿಕ್ಕಿದಲ್ಲ, ಈ ಉಚಿತ ಜಗ ಮಾತ್ರ ಅಲ್ಲ, 2,000 ರೂಪಾಯಿ ಸಿಗ್ತದೆ, ಆಯ್ತಲ್ಲ. ಹೊತ್ತಿಕೊಂಡು ಹೋಟೆಲ್ ಉಂಟು, ಬಲೆ ಹೀರಿಕೊಂಡಿದೆ ಅಂತ ಇದು ಈ ಪರಿಸ್ಥಿತಿ ಖಂಡಿತವಾಗಿ ಉಂಟಾಗುತ್ತದೆ. ಯಾಕಂತ ಹೇಳಿದ್ರೆ, ನಮ್ಮ ಮಹಿಳೆಯರನ್ನು ಕೂಡ ಸರಿಯಾದ ಶಿಕ್ಷಣವನ್ನು ಕೊಟ್ಟು ಅವರು ಒಂದು ನೈತಿಕತೆಯನ್ನು ಕಾಪಾಡಿಕೊಂಡು ಸಂಸಾರವನ್ನು ನಡೆಸುವ ಪರಿಸ್ಥಿತಿಯನ್ನು ನಮ್ಮ ಸರ್ಕಾರ ಕೊಡ್ಲಿಲ್ಲ ಇಷ್ಟವರೆಗೆ. ಇನ್ನಾದ್ರೂ ಕೊಡ್ಬೇಕೋ ಬೇಡವೋ? ಕೊಡ್ಬೇಕು ಅಂತ ಇದ್ರೆ ಎಷ್ಟು ನೀವು ಜನ ಇದ್ದೀರಲ್ಲ, ಒಂದು 45 ಜನ ಇದ್ರೆ ಪೊಲೀಸ್ನವರು ಸೇರಿಸಿದ್ರೆ 50 ಜನ ಆಗ್ತದೆ. ಇವರು ನೀವು ಸೇನೆಯ ಕ್ಯಾಪ್ಟನ್ಗಳ ಹಾಗೆ ಕೆಲಸ ಮಾಡಿತು ಅಂತಾದ್ರೆ ಜನರಿಗೆ ತಿಳುವಳಿಕೆಯನ್ನು ಕೊಡುವಂತ ಇದು ಎಂಥದ್ದು ಬೇಡವನ್ನು ಮಾಡುವಂತ ಕೆಲಸ ಅಲ್ಲ. ಇದಕ್ಕಿಂತ ಒಂದು ದೇವಸ್ಥಾನದ ಎದುರಿನಲ್ಲಿ ಆ ಎದುರು ನಮ್ಮ ಕಚ್ಚಿಟ್ಟುಕೊಂಡು ಈ ಜನಪ್ರತಿನಿಧಿಗಳಿಗೆ ಕೂತ್ಕೊಳ್ಳೋದು ಒಳ್ಳೆಯದಲ್ವ? ನೀವೇ ಯೋಚನೆ ಮಾಡಿ, ಆಯ್ತಲ್ಲ. ಆದ್ರಿಂದ ಈ ಉಚಿತವಾಗಿ ಕೆಲಸ ಮಾಡುವಂತ ಬಡವರು ಕೆಲಸ ಮಾಡೋದು ಬೇಡ. ಆ ಬಡವರು ಕೆಲಸ ಮಾಡಿ ಆಗಿದ್ದರೂ ಕೂಡ ರೋಗದ ಕಾರಣದಿಂದಲೋ ಇನ್ಯಾವುದ ಕಾರಣದಿಂದ ಅವರಿಗೆ ಸಂಸಾರ ನಡೆಸುವಂತ ಶಕ್ತಿ ಕಡಿಮೆ ಆದಾಗ ಅಂಥವರನ್ನು ಹುಡುಕಿಕೊಂಡು ಈಗ ನೆರೆ ಬಂದರಿಗೆ ಯಾರ ಮನೆ ಹೋಗಿದೆ ಅಂತ ಗೊತ್ತಾಗೋದಿಲ್ಲ ಆ ಸರ್ಕಾರಕ್ಕೆ, ಅಂಥವರಿಗೆ ಹಣ ಕೊಡಬೇಕು ಸತ್ಯ. ಅದಕ್ಕಾಗಿ ಅದು ರಕ್ಷಣೆಗಾಗಿ ಅಲ್ಲಿ ನಾರಾಯಣ ರಕ್ಷಣೆ ಮಾಡುದಿಲ್ಲೋ ದೇವರು ನಮ್ಮನ್ನೆಲ್ಲ? ಹಾಗೆಯೇ ಇವರು ರಕ್ಷಣೆ ಮಾಡಬೇಕಿತ್ತು, ಅದಾಗಲ್ಲ. ಇನ್ನು ಅವರು ಪ್ರತಾಪ ಮಾಡಿದ್ದಾಗಲು ಯುವಕರಿಗೆ ಎಲ್ಲ 3,000 ರೂಪಾಯಿ, ಈ ಪದವೀಧರರಿಗೆ ಮತ್ತೆ ಅದು ಹೋಲ್ಡರ್ಗಳಿಗೆ ಬೇರೆ ಹೋಲ್ಡರ್ ಈಗ ITI ಎಲ್ಲ ಮಾಡಿದವರಿದ್ದಾರಲ್ಲ ಅವರಿಗೆ 1,500 ಅಂತ. 23ನೇ ಇಸವಿಯಲ್ಲಿ ಉತ್ತೀರ್ಣರಾದವರಿಗೆ ಮಾತ್ರ ಅದು ಸಿಕ್ಕುವುದು. 23ನೇ ಇಸವಿಯ ಪರೀಕ್ಷೆ ಇನ್ನಾಗ್ಬೇಕಷ್ಟೇ. ಅಷ್ಟೇ ಕಲಾವಿದ ಅವರು ಉತ್ತೀರ್ಣರಾಗಿ ಇದ್ದವರೆಗೆ ಕಾಯ್ಬೇಕಲ್ಲ. ಅಷ್ಟು ನೋಡಿ, ಅಷ್ಟು ಸಮಯದವರೆಗೆ ಇರುವ ಹಣ ಕೊಡ್ಬೇಕಾಗಿಲ್ಲ. ಇದು ಏನು ಅಂತ ಹೇಳಿ ಅರ್ಥ ಅಂತ ಹೇಳಿದ್ರೆ, ನಮ್ಮನ್ನೆಲ್ಲ ಮಗ ಮಾಡುವುದಲ್ಲ. ಈಗ ಇವರು ಉಚಿತವಾಗಿ ಕೊಟ್ಟದ್ದು ಯಾರು ಹಣ? ಸರ್ಕಾರದ ಹುಡುಗರು. ಈಗ ಹೇಳ್ದಲ್ಲ, ಎಲ್ಲದಕ್ಕೆ ಕ್ರಯ ಜಾಸ್ತಿ ಆಗ್ತಾ ಉಂಟು. ಮತ್ತೆ ಕ್ರಯ ಜಾಸ್ತಿ ಆಗಿದ್ದಾರೆ, ಅದು ಕ್ರಯ ಹೇಗೆ ಆಗುದು? ಅದು ಕಡಿಮೆ ಆಗುದು, ಜಾಸ್ತಿ ಆಗುದು, ಅದರ ಸ್ವಭಾವ. ಎಂತ ಮಾಡ್ಲಿಕ್ಕೆ ಆಗುದಿಲ್ಲ. ಇಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಕೂಡ ಟೊಮೆಟೋಕ್ಕೆ 155 ರೂಪಾಯಿ, ಆಯ್ತಲ್ಲ. ಇದು ಇಲ್ಲಿ ಮಾತ್ರ ಅಲ್ಲ, ಎಲ್ಲ ಕಡೆಯಲ್ಲಿ ಈ ಕ್ರಯ ಜಾಸ್ತಿ ಆಗಿದೆ.
ಕ್ರಯ ಜಾಸ್ತಿ ಆದರೆ ನೀವು ಹೆಚ್ಚು ಹಣವನ್ನು ಕೊಡುದು ಅನ್ನೋ ಹತ್ರ ಅಲ್ಲ, ಆ ಹೆಚ್ಚಿಗೆ ಎಷ್ಟು ಕಡಿಮೆ ಹತ್ರ ಆಯ್ತು ಅದಕ್ಕೆ ಕೂಡ ತೆರಿಗೆ ಬೀಳ್ತದೆ. ತರಕ ಬೂರುಂಡು, ಅದನ್ನು ನಾವು ಕಟ್ಟಬೇಕಾಗ್ತದೆ. ಎಷ್ಟು ಸಮಯ ಅಂತ ಈ ಜನರನ್ನು ಈ ಸರ್ಕಾರ ಶೋಷಣೆ ಮಾಡ್ತದೆ ಎಂಬುದನ್ನು ನೀವೇ ಯೋಚನೆ ಮಾಡಬೇಕಾಗ್ತದೆ. ಇನ್ನೊಂದು, ನಾವು ಸಣ್ಣ ಮಟ್ಟದಲ್ಲಿ ಪ್ರಾರಂಭವಾದಂತ ಈ ಪ್ರತಿಭಟನೆ ರಾಜ್ಯವಾದಂತಹ ಪ್ರತಿಭಟನೆ ಮಾಡಲಿಕ್ಕೆ ಸಾಧ್ಯತೆ ಇದೆ. ಆದ್ರಿಂದ ಅದಕ್ಕಿಂತ ಮೊದಲು ಸರ್ಕಾರವು ಇದರ ಬಗ್ಗೆ ಗಮನ ಹರಿಸಿ ಈ ಉಚಿತ ಯೋಜನೆಗಳನ್ನ ಬಿಟ್ಟು ಬಿಡಬೇಕು. ಕೊಡುವುದಿದ್ರೆ ಯಾವುದೇ ರೀತಿಯ ಬೆಲೆ ಏರಿಕೆ ಮಾಡದೆ ಉಚಿತ ವಿದ್ಯಾಭ್ಯಾಸವನ್ನ ಕೊಡ್ಲಿ, ಸಮಾನ ವಿದ್ಯಾಭ್ಯಾಸವನ್ನ ಕೊಡ್ಲಿ, ಶ್ರೀಮಂತರು ಬಡವರಂತೆ ಭೇದವಿಲ್ಲದೆ ಸಮಾನವಾದಂತಹ ವಿದ್ಯಾಭ್ಯಾಸವನ್ನ ಕೊಡುವಂತಹ ಕೆಲಸವನ್ನ ಸರ್ಕಾರ ಮಾಡಬೇಕು.